ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಏಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಜೂನ್ ಇಪ್ಪತ್ನಾಲ್ಕನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ನಿಮ್ಮ ಕರ್ತನು ಯಾವ ಗಳಿಗೆಯಲ್ಲಿ ಬರುತ್ತಾನೋ ನಿಮಗೆ ಗೊತ್ತಿಲ್ಲವಾದದರಿಂದ ಎಚ್ಚರವಾಗಿರ್ರಿ ಹೊಸ ಒಡಂಬಡಿಕೆಗಳಲ್ಲಿ ಮತ್ತಾಯನು ಬರೆದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ನಲವತ್ತೆರಡನೇ ವಚನ ಬುದ್ಧಿವಂತ ಕನ್ಯೆಯ ವರ್ಗದವರೆಲ್ಲರೂ ಈ ಸಾಮ್ಯ ರೂಪದಲ್ಲಿ ಆಜ್ಞಾಪಿಸಿದ ಮನೋಭಾವದಲ್ಲಿರಬೇಕು ಮದುಮಗನು ಬರುತ್ತಿದ್ದಾನೆ ಎಂಬ ಸತ್ಯದ ಬಗ್ಗೆ ಅವರಿಗೆ ಜ್ಞಾನವಿರಬೇಕು ಅವರು ದೀಪ ಮತ್ತು ಅದರ ತುಂಬ ಎಣ್ಣೆಯನ್ನು ಹೊಂದಿರಬೇಕು ಯಾರೆಲ್ಲ ಸಿದ್ಧರಾಗಿರುವ ಈ ಸ್ಥಿತಿಯಲ್ಲಿರುತ್ತಾರೋ ಅಂಥವರು ಇಗೋ ಮದಲಿಂಗನು ಬರುತ್ತಾನೆ ಎಂಬ ಸಂದೇಶವು ಹೊರಬರುತ್ತಿರುವಾಗ ಅದನ್ನು ಕೇಳಿ ಅವರು ಗಾಬರಿಯಾಗುವುದಿಲ್ಲ ಅಥವಾ ಆಶ್ಚರ್ಯಪಡುವುದಿಲ್ಲ ನಾವು ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯ ಅಂದರೆ ಪರೌಸಿಯ ಕಾಲದಲ್ಲಿ ಜೀವಿಸುತ್ತಿದ್ದೇವೆ ಬುದ್ಧಿವಂತ ಕನ್ಯೆಯರು ಈಗಾಗಲೇ ಮೆರವಣಿಗೆಯ ಸಾಲಿನಲ್ಲಿ ನಿಂತು ಮದುವೆ ಮನೆಯೊಳಗೆ ಪ್ರವೇಶಿಸುತ್ತಿದ್ದಾರೆ ಪೂರ್ಣ ಸಂಖ್ಯೆಯು ಶೀಘ್ರದಲ್ಲೇ ಕಂಡುಬರುತ್ತದೆ ಮತ್ತು ಬಾಗಿಲು ಮುಚ್ಚಲ್ಪಡುತ್ತದೆ ಈ ಮನೋಭಾವದೊಂದಿಗೆ ಎಚ್ಚರಿಕೆಯಿಂದ ಗಮನಿಸುತ್ತಿರುವವರೆಲ್ಲರೂ ಅವರ ಹೃದಯಗಳಲ್ಲಿ ಕರ್ತನ ಆತ್ಮವು ತುಂಬಿದವರಾಗಿ ಮದುಮಗನು ಪ್ರತ್ಯಕ್ಷನಾಗಿದ್ದಾನೆ ಎಂಬ ಮೊದಲ ಮಾಹಿತಿಯಿಂದಲೇ ಅವರು ಬಹಳ ಬೇಗನೆ ಆಕರ್ಷಿತರಾಗುತ್ತಾರೆ ಇವರು ತಮ್ಮ ದೀಪಗಳನ್ನು ಸರಿಪಡಿಸಿಕೊಂಡು ಸತ್ಯವೇದವನ್ನು ಪರಿಶೋಧಿಸಿ ಅವರು ಕ್ರಿಸ್ತನು ಪ್ರಕಟವಾದ ಸತ್ಯವನ್ನು ಶೀಘ್ರವಾಗಿ ಗ್ರಹಿಸುತ್ತಾರೆ ಮತ್ತು ತಮ್ಮನ್ನು ತ್ವರಿತವಾಗಿ ಸಿದ್ಧಪಡಿಸಿಕೊಂಡು ಬುದ್ಧಿವಂತ ಕನ್ಯೆಯರೊಂದಿಗೆ ಸೇರುತ್ತಾರೆ ಸತ್ಯದ ಈ ವಿಷಯವನ್ನು ಕುರಿತ ಪ್ರಕಟಣೆಯು ನಿಜಕ್ಕೂ ಒಂದು ಪರೀಕ್ಷೆಯಾಗಿದೆ ಕರ್ತನ ಕನ್ಯೆ ಎಂದು ಹೇಳಿಕೊಳ್ಳುವವರು ತಮ್ಮ ಬಳಿ ಪಾತ್ರೆಯಲ್ಲಿ ಎಣ್ಣೆಯನ್ನು ಇಟ್ಟುಕೊಂಡಿರುವುದನ್ನು ನಿರೂಪಿಸಬೇಕಾಗಿದೆ ಅಂದರೆ ದೀನತೆ ತಾಳ್ಮೆ ಪ್ರೀತಿ ದೇವಭಕ್ತಿ ಮದುಮಗನ ವಿಷಯಗಳಲ್ಲಿ ಆಸಕ್ತಿ ಇಂತಹ ಸರಿಯಾದ ಮನೋಭಾವಗಳು ಇರುವುದನ್ನು ನಿರೂಪಿಸಬೇಕಾಗಿದೆ ಇಂಥವರನ್ನು ಮಾತ್ರ ಮದುಮಗನು ಬಯಸುತ್ತಾನೆ ಅಥವಾ ಒಳಗೆ ಪ್ರವೇಶಿಸಲು ಅನುಮತಿಸುತ್ತಾನೆ